ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿ ಟಿ ಅಪ್ಡೇಟ್ಗೆ ಸ್ವಾಗತ. ವಿ ಟಿಯಿಂದ ಒಂದು ಅಪ್ಡೇಟ್ ಬಂದಿದೆ ಏನಂದರೆ, ಯಾವ್ಯಾವ ವಿದ್ಯಾರ್ಥಿಗಳು ಮಾಲ್ ಪ್ರಾಕ್ಟೀಸ್ ಯಾವೆಲ್ಲ ವಿದ್ಯಾರ್ಥಿಗಳು ಮಾಲ್ ಪ್ರಾಕ್ಟೀಸ್ ಅಂಡರ್ ಇದ್ದೀರಾ, ಅಂದರೆ ಯಾರು ಮಾಲ್ ಪ್ರಾಕ್ಟೀಸ್ ಆಗಿದೆ ಅವರಿಗೆ ಎನ್ಕ್ವೈರಿ ಕರೀತಾರೆ ವರ್ಷ ವರ್ಷ. ಆ ಎನ್ಕ್ವೈರಿನ ಒಂದು ಬಾರಿ ಕರೆದಿದ್ರು ವಿ ಟಿ ಅವರು, ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಪ್ರಥಮ ಮತ್ತು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಇನ್ನೂ ಕೂಡ ಆಗಿರಲಿಲ್ಲ, ಅದಕ್ಕೋಸ್ಕರ ಅವ್ರದ್ದು ಎಕ್ಸಾಮ್ ಕೂಡ ಬಾಕಿ ಇತ್ತು. ಅದಕ್ಕೋಸ್ಕರ ಈಗ ಮತ್ತೆ ಬಿಟ್ಟಿದ್ದಾರೆ ಮಾಲ್ ಪ್ರಾಕ್ಟೀಸ್ನ. ಯಾವ ಎಲ್ಲಿ ಅಂದರೆ, ನಿಮಗೆ ಫಸ್ಟ್ ಡಿಸೆಂಬರ್ 2021 ಅಂದರೆ ಡಿಸೆಂಬರ್ 1ನೇ ತಾರೀಕು ನಿಮಗೆ ಮಾಲ್ ಪ್ರಾಕ್ಟೀಸ್ಗೆ ನೀವು ಹಾಜರಾಗಬೇಕಾಗುತ್ತೆ. ಯಾವ ವಿದ್ಯಾರ್ಥಿಗಳು ಮಾಲ್ ಪ್ರಾಕ್ಟೀಸ್ ಅಂಡರ್ ಬರ್ತೀರಾ, ಯಾರ್ಯಾರು ವಿದ್ಯಾರ್ಥಿಗಳು ಮಾಲ್ ಪ್ರಾಕ್ಟೀಸ್ ಆಗಿದೆ ಅವರು ಹೋಗಿ ನೀವು ಎನ್ಕ್ವೈರಿ ಕಂಪಲ್ಸರಿ ಎನ್ಕ್ವೈರಿಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ರಿಸಲ್ಟ್ ಬರೋದಿಲ್ಲ, ನೀವು ನೆಕ್ಸ್ಟ್ ಇಯರ್ ಅಡ್ಮಿಷನ್ ಹೋಗೋಕ್ಕಾಗೋದಿಲ್ಲ. ಕಂಪಲ್ಸರಿ ಹೋಗಿ ಅಟೆಂಡ್ ಆಗಿ ಫೈನ್ ಕಟ್ಟಬೇಕಾಗುತ್ತೆ. ಇಲ್ಲಿ ಅಂದರೆ ಫಸ್ಟ್ ಡಿಸೆಂಬರ್ 2021 2:30 ಮಧ್ಯಾಹ್ನ 2:30 ಫಸ್ಟ್ ಡಿಸೆಂಬರ್ ನೀವು ಅಟೆಂಡ್ ಆಗಬೇಕಾಗುತ್ತೆ. ಇಲ್ಲಿ ಬೆಂಗಳೂರು ರೀಜನ್ ಬಂದುಬಿಟ್ಟು ವಿ ಟಿ ರೀಜನ್ ಆಫೀಸ್ ಬೆಂಗಳೂರು, ಅಲ್ಲಿ ಭೇಟಿ ಆಗಬೇಕಾಗುತ್ತೆ. ಬೆಳಗಾವಿ ರೀಜನಲ್ಲಿ ಯಾರು ಬರ್ತೀರಾ ಅವರು ವಿ ಟಿ ರೀಜನ್ ಆಫೀಸ್ ಬೆಳಗಾವಿ, ನಂತರ ಬಿಟ್ಟು ಕಲಬುರಗಿ ರೀಜನ್ ಯಾರು ಬರ್ತೀರಾ ಅವರು ವಿ ಟಿ ರೀಜನ್ ಆಫೀಸ್ ಕಲಬುರಗಿ, ನಂತರ ಬಿಟ್ಟು ಮೈಸೂರು ರೀಜನ್ ಯಾರು ಬರ್ತೀರಾ ಅವರು ವಿ ಟಿ ರೀಜನ್ ಆಫೀಸ್ ಮೈಸೂರು ಅಥವಾ ವಿ ಟಿ ಎಕ್ಸ್ಟೆನೇಷನ್ ಸೆಂಟರ್ ಮಂಗಳೂರು. ಇವೆಲ್ಲ ಇರುವಾಗಿ ನೀವು ಭೇಟಿ ನೋಡೋಕ್ಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಏನು ಕೊಡಿದ್ದಾರೆ ಅಂದರೆ, ನಿಮಗೆ ಯಾವ ರೀಜನಲ್ ಆಫೀಸರ್ ಹೇಳಿರ್ತಾರೆ ಅವರು ರೀಜನಲ್ ಆಫೀಸರ್ ಭೇಟಿ ನೀಡಿ ನೀವು ರಿಪೋರ್ಟ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ಮಂಗಳೂರು ರೀಜನ್ ಆಫೀಸಲ್ಲಿ ಹೋಗಬೇಕಾದ್ರೂ ಅಲ್ಲೂ ಕೂಡ ಡೈರೆಕ್ಟರ್ ಬಳ ಸ್ಪೆಷಲ್ ಆಫೀಸರ್ ಅಂತ ಇರ್ತಾರೆ, ಅವ್ರನ್ನ ಕೂಡ ಮೀಟ್ ಮಾಡೋಕ್ಕಾಗುತ್ತೆ. ಅದ್ಬಿಟ್ಟು ಅವ್ರು ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಅದನ್ನು ಮಾಡ್ಕೋತಾರೆ. ಆನ್ಲೈನ್ ವಿಡಿಯೋ ಕಾನ್ಫರೆನ್ಸ್ ಕೂಡ ಇರ್ತದೆ, ಅದನ್ನು ನೀವು ಅಟೆಂಡ್ ಮಾಡೋಕ್ಕಾಗುತ್ತೆ. ಅದ್ಬಿಟ್ಟು ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ನಿಮ್ಮನ್ನು ಡಿಸೈಡ್ ಮಾಡ್ತದೆ ನಿಮಗೆ ಮಾಲ್ ಪ್ರಾಕ್ಟೀಸ್ ಆಗಿದೆ ಏನು ಮಾಡಬೇಕು ಅಂತೇಳಿ. ಆಗ ನೀವು ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ. ಏನಲ್ಲ ಸಿಂಪಲ್, ಹೋಗಿ ಭೇಟಿ ನೀಡಿ ಮಾಲ್ ಪ್ರಾಕ್ಟೀಸ್ಗೆ. ಸಿಂಪಲ್, ಅವ್ರು ಏನು ಕ್ವೆಶನ್ ಕೇಳ್ತಾರೆ ನೀಟಾಗಿ ಆನ್ಸರ್ ಮಾಡಿ, ಏನು ರೇಗಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ನಿಮಗೆ ಎನ್ಕ್ವೈರಿ ಮಾಡಿ ಆರಾಮಾಗಿ ನಿಮಗೆ ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.